ನಮ್ಮಅಮ್ಮ ಇಲ್ಲೇ ಅವಳೆ, ನಮ್ಮಅಪ್ಪ ಯಾರು ಅಂತ ತೀರ್ಮಾನ ಆಗಬೇಕು. ಇಲ್ಲ ಆದ್ರೆ ಅದು ಸರಿ, ಅಂದ್ರೆ ನಿನ್ನೆ ಸ್ವಲ್ಪ ನಮ್ಮ ಗೃಹ ಸಚಿವರು ಎಲ್ಲರೂ ಒಟ್ಟಾಗಿ ಸೇರಿ ಸುಮಾರು 2 ಗಂಟೆ ಕಾಲ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶಿವಕುಮಾರ್ ಅವ್ರನ್ನ, ಉಳಿದ ಎಲ್ಲ ಮುಖಂಡಗಳನ್ನು ವಿನಂತಿ ಮಾಡಿದೋ, ಯಾವ ಕಾರಣಕ್ಕೂ ರಾತ್ರಿ ಇಲ್ಲಿ ಮನಗೋದು ಸತ್ಯಾಗ್ರಹ ಮಾಡೋದು ಬೇಡ, ಆ ರೀತಿ ಏನೋ ಅಂಥ ವಿಶೇಷವಾದ ಘಟನೆ ನಡೆದಿಲ್ಲ, ನೀವು ಆದರೂ ಸಹ ಇದನ್ನು ಮುಂದುವರಿಸಬೇಕು ಅಂದರೆ ನಾಳೆ ಸತ್ಯಾಗ್ರಹ ನೀವು ನಿಮ್ಮದೇ ಆದ ರೀತಿಯಲ್ಲಿ ಮುಂದುವರಿಸಿ, ಅದಕ್ಕೆ ನಮ್ಮದು ಏನು ಅಭ್ಯಂತರ ಇಲ್ಲ. ಆದರೆ ರಾತ್ರಿ ಮಾತ್ರ ಇಲ್ಲಿ ಮನಗೋದು ಬೇಡ, ಇದು ಒಳ್ಳೆ ಪದ್ಧತಿ ಆಗೋದಿಲ್ಲ ಅಂಥೇಳಿ ನಾವು ಸುಮಾರು 2 ಗಂಟೆ ಕಾಲ ಅವರು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದೆ. ಆದರೆ ಯಾಕೋ ಏನೋ ಅವ್ರ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡ್ದಂಗೆ ಆಗಿದೆ, ಇಲ್ಲ ನಾವು ರಾತ್ರಿ ಇಡೀ ಇಲ್ಲೇ ಇರ್ತೇವೆ ಅನ್ನೋ ಥರ ಮಾತನ್ನಾಡಿದ್ರು. ಸ್ಪೀಕರ್ ಅವರು ಬಂದು ಅಲ್ಲಿ ಕುಂತು ಅವರು ಸಹ ಅವ್ರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೂ ಸಹ ಅವ್ರು ಯಾವುದಕ್ಕೂ ಒಪ್ಪಿಗೆ ಕೊಡದೇ ಅವರು ರಾತ್ರಿ ಇಲ್ಲೇ ಮುಂದೆ ಸತ್ಯಾಗ್ರಹ ಮುಂದುವರಿಸ್ತೇವೆ, ಇಲ್ಲೇ ಮನಗ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಅದಕ್ಕೆ ಅವರು ಸ್ಪಂದಿಸಲಿಲ್ಲ. ನಾಳೆ ಮತ್ತೆ ಅವ್ರ ಜೊತೆ ಕರೆದು ಮಾತನಾಡಿ ಮತ್ತೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡ್ತೇವೆ. ಧನ್ಯವಾದ. ಸರ್, ಈಗ ಪಕ್ಷದ ಅಧ್ಯಕ್ಷರು ದೊಡ್ಡ ಜವಾಬ್ದಾರಿ ಇದೆ, ಹಿರಿಯರು ನೀವು ಹಿರಿಯರ ಸ್ಥಾನದಲ್ಲೂ ಇದ್ದೀರಿ. ಆ್ಯಂಡ್ ಬಿಜೆಪಿ ನಾಯಕರು ಅದರಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವ್ರನ್ನ ಮುಂದೆ ಬಿಟ್ಟರು. ಯಾಕೆ ಅಂತಂದರೆ ಯಡಿಯೂರಪ್ಪನವರು ಒಂಥರ ಅಜಾತ ಶತ್ರು ಇದ್ದ ಹಾಗೆ, ಅವರ ಮಾತಿಗೆ ಅಷ್ಟು ಬೆಲೆ ಇದೆ, ಮತ್ತು ಅವರ ಒಂದು ಒಡನಾಟಗಳು ಕೂಡ ಅದೇ ರೀತಿ ಇದೆ ಪ್ರತಿಪಕ್ಷಗಳ ಜೊತೆಗೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಮುಂದೆ ಬಿಟ್ಟು ತಾವು ಹಿಂದೆ ನಿಂತಿದ್ರು, ದಟ್ ಈಸ್ ಆಲ್ಸೋ ಒನ್ ಗುಡ್ ಜೆಸ್ಚರ್ ಅಲ್ವಾ. ನಾನು ಮಾತಾಡೋದಕ್ಕಿಂತ ಯಡಿಯೂರಪ್ಪ ಅವ್ರು ಮಾತಾಡಿದ್ರು ಒಂದು ತೂಕ ಇರುತ್ತೆ ಅಂತ. ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಹೋಗೋದು ಅಥವಾ ಮಾತಾಡಿಸೋದು ಅದು ಕೂಡ ಅವ್ರನ್ನ ಮುಂದಕ್ಕೆ ಬಿಟ್ಟು, ಇವತ್ತು ಪ್ರೆಸ್ ಅವ್ರ ಜೊತೆಗೂ ಕೂಡ ಮಾತಾಡುವಾಗ ಯಡಿಯೂರಪ್ಪನವ್ರನ್ನೇ ಮುಂದೆ ಬಿಟ್ಟು ಮಾತಾಡಿಸೋದು ಅದು ಒಳ್ಳೆಯ ಲಕ್ಷಣ, ಅದು ಒಬ್ಬ ಉತ್ತಮ ಆಡಳಿತ ಗಾರನ ಒಳ್ಳೆಯ ಲಕ್ಷಣ. ಆ ವಿಚಾರದಲ್ಲಿ ಬೊಮ್ಮಾಯಿ ಅವರಿಗೆ ಫುಲ್ ಮಾರ್ಕ್ಸ್. ಇನ್ನು ಯಡಿಯೂರಪ್ಪನವ್ರು ಮಾತಾಡ್ತಾ, ನೋಡಿ ನೀವು ಧರಣಿ ಮಾಡಿ ನಾವು ಬೇಡ ಅಂತಾನಲ್ಲ, ಆದ್ರೆ ರಾತ್ರಿ ಇಲ್ಲಿ ಮಲಗೋದು ಅದು ಚೆನ್ನಾಗಿರೋದಿಲ್ಲ, ನೀವು ರಾತ್ರಿ ಮಲಗಿ ಮತ್ತೆ ಬೆಳಗ್ಗೆ ನಿಮ್ದು ಏನಿದೆ ನೀವು ಅದನ್ನ ಕಂಟಿನ್ಯೂ ಮಾಡಿ ಅಂತ ನಾವು ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಟ್ವಿ. ಬಟ್ ಅವರು ಕನ್ವಿನ್ಸ್ ಆಗ್ತಾ ಇಲ್ಲ. ಬಟ್ ನಾಳೆನೂ ಕೂಡ ನಾವು ಕನ್ವಿನ್ಸ್ ಮಾಡ್ತೀವಿ, ಸ್ಪೀಕರ್ ಸಾಹೇಬರು ಕೂಡ ಬಂದಿದ್ರು, ಅವರು ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ. ಬಟ್ ನಾನೇನು ಹೇಳ್ತೀನಿ ಅಂದ್ರೆ, ಈಶ್ವರಪ್ಪನವ್ರನ್ನ ಕರ್ಕೊಂಡೆ ಬಂದ್ಬಿಡ್ಬೇಕಾಗಿತ್ತು, ಎಲ್ಲ ಕರೆಕ್ಟ್ ಆಗಿರೋ ಮುಗದೇ ಹೋಗೋದ ಕತೆ. ಏನ್ ಬರುವುದೇನು ಬರಬೇಡಿ ಅಂತಿದ್ರಾ, ನೀವು ಮಾತಾಡ್ಬೇಡಿ ನೀವು ಮಾತಾಡ್ಬೇಡಿ ಅಂತ ಏನಾದ್ರು ಓಡೋಗ್ತಿದ್ರಾ, ಏನಾಗ್ತಿತ್ತು ನೋಡಿ. ಸ್ಪೀಕರ್ ಸಾಹೇಬರು ಏ ಡಿ ಕೆ ಶಿವಕುಮಾರ್ ಅಂದಿದ್ದಕ್ಕೆ ಅವ್ರು ಏನಂತಿದ್ರು, ಶಿವಕುಮಾರ್ ಅವ್ರು ನನ್ನ ಮನೇಲಿ ನಮ್ಮ ಮಿಸಸ್ಸು ಕೇಳಿದ್ರು ಅಂತ. ಏ ಇಲ್ಲ ಇಲ್ಲ, ಅದು ಫ್ಲೋ ಅಲ್ಲ, ಹಂಗಾಯ್ತು ಅದು ಹಂಗಾಗಿತ್ತು, ಮತ್ತೆ ನೀವು ಒಂದು ಪಕ್ಷದ ಅಧ್ಯಕ್ಷರಾಗಿ ನೀವು ಈ ತರ ಎಲ್ಲ ಮಾತಾಡ್ಬೋದಾ ಹಂಗೆ ಹಿಂಗೆ ಅಂತ ಹಂಗೆ ನಡೆಯೋದು ಸೊ ಸಮಾಧಾನ ಆಗಿ ಅವರು ಸಮಾಧಾನ ಇವರು ಸಮಾಧಾನ ಆಗ್ತಾ ಇದ್ರು. ಏನೇ ಆಗ್ಲಿ, ಧರಣಿ ಅಂತೂ ಮುಂದುವರೆದಿದೆ. ಈಶ್ವರಪ್ಪನವರ ರಾಜೀನಾಮೆಗೆ ಇವರು ಪಟ್ಟಿ ಹಿಡಿದಿದ್ದಾರೆ, ಏನಾಗುತ್ತೆ ನೋಡ್ಬೇಕು.